evening. Suvarna News Nali, Neem Norta Idira. Big Debate Live. ಬಿಗ್ ಡಿಬೇಟ್ಗೆ ಸ್ವಾಗತ. ನಾನು ಹಮಿದ್ ಪಾಳ್ಯ. ಮೋದಿ ಹಾದಿಯ ಬಗ್ಗೆ ಈಗಾಗಲೇ ಬೆಳಗ್ಗೆಯಿಂದ ಸುವರ್ಣ ನ್ಯೂಸ್ನಲ್ಲಿ ಚರ್ಚೆಗಳನ್ನು ಕೂಡ ಗಮನಿಸಿದ್ರೆ, ಜೊತೆಗೆ ಗುಜರಾತ್ ಮತ್ತು ಹಿಮಾಚಲ ಪ್ರದೇಶದಲ್ಲಿ ನಡೆದ ಚುನಾವಣೆಯ ಫಲಿತಾಂಶ ಕೂಡ ಇಡೀ ದೇಶದ ಜನರ ಗಮನ ಸೆಳೆದಿತ್ತು. ಗುಜರಾತ್ ಚುನಾವಣೆಯಂತೂ ಜಿದ್ದಾಜಿದ್ದಿನ ಚುನಾವಣೆಯಾಗಿತ್ತು ಎರಡು ಪ್ರಮುಖ ರಾಷ್ಟ್ರೀಯ ಪಕ್ಷಗಳಿಗೆ, ಬಿಜೆಪಿ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ. ಅಲ್ಲಿಯ ಫಲಿತಾಂಶವು ಕೂಡ ಇಡೀ ದೇಶದಲ್ಲಿ ಚರ್ಚೆ ಆಯಿತು. ಇವತ್ತು ಫಲಿತಾಂಶ ಈಗಾಗಲೇ ಹೊರಬಿದ್ದಿದೆ. ಎಂದಿನಂತೆ ಸಮೀಕ್ಷೆಗಳೆಲ್ಲವೂ ಹೇಳಿದ್ವು, ಹಾಗೆ ನರೇಂದ್ರ ಮೋದಿ ಹ್ಯಾಟ್ರಿಕ್ ಸಾಧಿಸಿದ್ದಾರೆ, ಮತ್ತೊಮ್ಮೆ ಗುಜರಾತ್ ರಾಜ್ಯದ ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ. ಇನ್ನು ಹಿಮಾಚಲ ಪ್ರದೇಶದಲ್ಲಿ ಕಾಂಗ್ರೆಸ್ ಸರ್ಕಾರ ತನ್ನ ಅಸ್ತಿತ್ವವನ್ನು ಉಳಿಸಿಕೊಂಡಿದೆ. ಕಾಂಗ್ರೆಸ್ ಪಕ್ಷ ಮತ್ತೆ ಅಲ್ಲಿ ಅಧಿಕಾರಕ್ಕೆ ಬರ್ತಾ ಇದೆ ವೀರಭದ್ರ ಸಿಂಗ್ ನೇತೃತ್ವದಲ್ಲಿ. ಒಟ್ಟಾರೆ ಇವತ್ತಿನ ಫಲಿತಾಂಶದ ಬಗ್ಗೆ ನಾನು ಇವತ್ತಿನ ಬಿಗ್ ಡಿಬೇಟ್ನಲ್ಲಿ ಚರ್ಚೆಗೆ ಹೋಗೋದಕ್ಕೂ ಮೊದಲು ಇವತ್ತಿನ ಫಲಿತಾಂಶದ ಬಗ್ಗೆ ಮತ್ತು ಈಗಾಗಲೇ ಚುನಾವಣೆ ಹೊಸ್ತಿಲಲ್ಲಿ ಕರ್ನಾಟಕ ಕೂಡ ನಿಂತಿದೆ. 2013 ಚುನಾವಣೆ ಆರಂಭವಾಗುತ್ತೆ, ಇನ್ನೊಂದು 3-4 ತಿಂಗಳಷ್ಟೇ ಬಾಕಿ ಇದೆ. ಈ ಚುನಾವಣೆ ಹೊಸ್ತಿನಲ್ಲಿ ಗುಜರಾತ್ ಚುನಾವಣೆಯ ಫಲಿತಾಂಶ ಕರ್ನಾಟಕಕ್ಕೆ ಏನಾದರೂ ಸಂಬಂಧ ಇದೆಯಾ? ಈ ಫಲಿತಾಂಶದಿಂದ ಕರ್ನಾಟಕಕ್ಕೆ ಏನು ಸಂದೇಶ ಸಿಗ್ತಾ ಇದೆ, ಜೊತೆಗೆ ರಾಷ್ಟ್ರ ರಾಜಕಾರಣಕ್ಕೂ ಏನಾದರೂ ಸಂಬಂಧ ಇದೆಯಾ, ಇದರ ಪರಿಣಾಮಗಳೇನು ಅನ್ನೋದನ್ನೆಲ್ಲ ನೋಡೋಣ. ಗಣ್ಯ ಅತಿಥಿಗಳ ಜೊತೆ ಚರ್ಚೆ ಮಾಡ್ತೀನಿ. ಅದಕ್ಕೂ ಮೊದಲು ಇವತ್ತಿನ ಫಲಿತಾಂಶವನ್ನು ಮತ್ತೊಮ್ಮೆ ನಿಮ್ಮ ಮುಂದೆ ಇಡ್ತೀನಿ, ನೋಡೋಣ. ಮೊದಲಿಗೆ ಗುಜರಾತ್ ಫಲಿತಾಂಶವನ್ನು ನೋಡೋಣ. 2007 ಮತ್ತು 2012 ಫಲಿತಾಂಶ ಹೇಗೆ ಬದಲಾಗಿದೆ ಅನ್ನೋದು ನೋಡ್ತಾ ಹೋದರೆ, 2007 ಬಿಜೆಪಿ ಪಕ್ಷ 117 ಸ್ಥಾನಗಳನ್ನು ಗೆದ್ದಿದ್ದರೆ 2012 ಚುನಾವಣೆಯಲ್ಲಿ 115 ಸ್ಥಾನ, ಅಂದರೆ 2 ಸ್ಥಾನವನ್ನು ಕಳ್ಕೊಂಡಿದೆ ಬಿಜೆಪಿ. ಇನ್ನು ಕಾಂಗ್ರೆಸ್ ಪಕ್ಷ 2007 59 ಸ್ಥಾನ ಇದ್ದರೆ ಈ ಬಾರಿ 61 ಸ್ಥಾನಗಳನ್ನು ಗೆದ್ದುಕೊಂಡಿದೆ, +2 ಅಂದರೆ 2 ಸ್ಥಾನ ಹೆಚ್ಚಿಗೆ ಪಡ್ಕೊಂಡಿದೆ. ಇನ್ನು ಇತರರು 2007 6 ಸ್ಥಾನವನ್ನು ಗಳಿಸ್ಕೊಂಡಿದ್ರು, ಈ ಬಾರಿ 4 ಸ್ಥಾನ ಗಳಿಸ್ಕೊಂಡಿದ್ದಾರೆ. ಇನ್ನು ಜಿಪಿಪಿ ಗುಜರಾತ್ ಪರಿವರ್ತನ್ ಪಾರ್ಟಿ, ಕೇಶುಭಾಯ್ ಪಟೇಲ್ ಅವರ ಪಕ್ಷಕ್ಕೆ ಕೇವಲ 2 ಸ್ಥಾನ ಬಂದಿದೆ, ಅದರಲ್ಲಿ ಕೇಶುಭಾಯ್ ಪಟೇಲ್ ಕೂಡ ಜಯ ಗಳಿಸಿದ್ದಾರೆ. ಇದು ಗುಜರಾತ್ ಚುನಾವಣೆಯ ಇವತ್ತಿನ ಫಲಿತಾಂಶದ ಪ್ರಕಾರ 2012 ಶೇಕಡಾವಾರು ಮತಸಂಖ್ಯೆಯಲ್ಲೂ ಕೂಡ ಕಾಂಗ್ರೆಸ್ಗೆ ಹೆಚ್ಚಿನ ಸಂಖ್ಯೆ ಬಂದಿದೆ, ಮತ್ತು ಸಂಖ್ಯೆಯಲ್ಲೂ ಕೂಡ 2 ಹೆಚ್ಚಾಗಿದೆ. ಬಿಜೆಪಿಗೆ ಶೇಕಡಾವಾರು ಮತ ಸ್ವಲ್ಪ ಕಮ್ಮಿಯಾಗಿದೆ, ಜೊತೆಗೆ ಸಂಖ್ಯೆಯಲ್ಲೂ ಕೂಡ 2 ಕಮ್ಮಿಯಾಗಿದೆ ಈ ಬಾರಿ ಚುನಾವಣೆಯಲ್ಲಿ. ಅಂದರೆ ಚುನಾವಣೆಯಲ್ಲಿ ಪ್ರತಿ ಬಾರಿ 2002 2007 2012 ನೋಡಿದಾಗ ಪ್ರತಿ ಬಾರಿ ಕೂಡ ಸಂಖ್ಯೆಯಲ್ಲಿ ಸ್ವಲ್ಪ 221 ಇತ್ತು 2007, ನಂತರ 2007 117ಕ್ಕೆ ಬಂತು, ಈ ಬಾರಿ 2012 115ಕ್ಕೆ ಬಂದಿದೆ. ಅಂದರೆ ಸಂಖ್ಯಾವಾರು ಕಡಿಮೆ ಆಗಿದೆ. ಆದರೆ ಗುಜರಾತ್ನಲ್ಲಿ ಮೋದಿಯ ಜನಪ್ರಿಯತೆಯಾಗಲಿ ಅಥವಾ ಅವರು ಸರ್ಕಾರ ಸ್ಥಾಪನೆ ಮಾಡೋದಾಗಲಿ ಯಾರೂ ಕೂಡ ತಪ್ಪಿಸೋದಕ್ಕೆ ಸಾಧ್ಯ ಆಗಲಿಲ್ಲ. ಹ್ಯಾಟ್ರಿಕನ್ನು ಸಾಧಿಸಿದರೆ ಇದು ಗುಜರಾತ್ ಫಲಿತಾಂಶ. ಇನ್ನು ಅದಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನು ವಿವರವಾಗಿ ಅತಿಥಿಗಳ ಜೊತೆ ಮಾತಾಡ್ತೀನಿ. ಇನ್ನು ಹಿಮಾಚಲ ಪ್ರದೇಶದ ಫಲಿತಾಂಶವನ್ನು ಕೂಡ ನಾವೊಮ್ಮೆ ನೋಡೋಣ. ಹಿಮಾಚಲ ಪ್ರದೇಶದಲ್ಲಿ ಸುಮಾರು 68 ಸ್ಥಾನಗಳಿಗೆ ಅಲ್ಲಿ ಚುನಾವಣೆ ನಡೆದಿತ್ತು. 68 ಸ್ಥಾನಗಳಲ್ಲಿ ಬಿಜೆಪಿ 2007 41 ಗೆದ್ದಿದ್ದರೆ ಈ ಬಾರಿ ಕೇವಲ 26 ಸ್ಥಾನ ಗಳಿಸ್ಕೊಂಡಿದೆ, ಅಲ್ಲಿ -15 ಅಂದರೆ 15 ಸ್ಥಾನವನ್ನು ಕಳ್ಕೊಂಡಿದೆ. ಕಾಂಗ್ರೆಸ್ ಪಕ್ಷ 2007 23 ಗಳಿಸ್ಕೊಂಡಿದ್ರೆ ಈ ಬಾರಿ 36 ಸ್ಥಾನಗಳನ್ನು ಗೆದ್ದು ನಿಚ್ಚಳ ಬಹುಮತ ಸಾಧಿಸಿದೆ, ಅಂದರೆ 13 ಸ್ಥಾನವನ್ನು ಹೆಚ್ಚಾಗಿ ಪಡ್ಕೊಂಡಿದೆ. ಇತರರು ಇಲ್ಲಿ 4 ಸ್ಥಾನವನ್ನು 2007 ಪಡೆದಿದ್ದರೆ 2006 ಅಂದರೆ 12 ಈ ಬಾರಿ 6 ಸ್ಥಾನಗಳನ್ನು ಗೆದ್ದಿದ್ದಾರೆ. ಇಲ್ಲಿ ಕಾಂಗ್ರೆಸ್ ಪಕ್ಷ ಸ್ಪಷ್ಟ ಬಹುಮತದೊಂದಿಗೆ ವೀರಭದ್ರ ಸಿಂಗ್ ಅವರ ನೇತೃತ್ವದಲ್ಲಿ ಸರ್ಕಾರ ರಚನೆಯಾಗ್ತಾ ಇದೆ. ಇಲ್ಲೂ ಕೂಡ ನಿಕಟ ಪೈಪೋಟಿ ಇತ್ತು ಬಿಜೆಪಿ ಮತ್ತು ಕಾಂಗ್ರೆಸ್ ಮಧ್ಯೆ, ಅದೇ ಕಾಂಗ್ರೆಸ್ ಸ್ಪಷ್ಟ ಗೆಲುವನ್ನು ಸಾಧಿಸಿದೆ. ಈ ಬಾರಿಯ 2 ರಾಜ್ಯಗಳ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಒಂದೊಂದು ರಾಜ್ಯಗಳು ತಮ್ಮ ಪಾಲಾಗಿದೆ. ಇನ್ನು 2013 ಕೂಡ ಪ್ರಮುಖವಾಗಿ ಛತ್ತೀಸ್ಗಢ, ಕರ್ನಾಟಕ, ಹೀಗೆ ಮಧ್ಯಪ್ರದೇಶದಲ್ಲಿ ಚುನಾವಣೆ ನಡೀತಾ ಇದೆ. ಈ 3 ರಾಜ್ಯಗಳಿಗೂ ಕೂಡ ಈ ಚುನಾವಣೆ ಒಂದು ರೀತಿ ದಿಕ್ಸೂಚಿ, ಎಚ್ಚರಿಕೆ ಗಂಟೆ 2 ಪ್ರಮುಖ ರಾಷ್ಟ್ರೀಯ ಪಕ್ಷಗಳಿಗೆ. ಇದರ ಬಗ್ಗೆ ಮಾತಾಡ್ತೀನಿ ಈಗಾಗಲೇ. ಫಲಿತಾಂಶದ ನಂತರ ರಾಜ್ಯದ ಬಿಜೆಪಿಯ ಪ್ರಮುಖ ನಾಯಕರುಗಳು ಇದಕ್ಕೆ ಸಂಬಂಧಪಟ್ಟಂತೆ ರಿಯಾಕ್ಟ್ ಮಾಡಿದ್ದಾರೆ. ರಾಜ್ಯದ ಪ್ರಮುಖ ಬಿಜೆಪಿ ಮುಖಂಡರು ಏನು ರಿಯಾಕ್ಟ್ ಮಾಡಿದ್ದಾರೆ ನೋಡೋಣ. ಮೊದಲಿಗೆ ಡಿ ಸಿ ಎಂ ಈಶ್ವರಪ್ಪ ಮಾತಾಡಿದ್ದಾರೆ, ಅನಂತರ ಸದಾನಂದಗೌಡರು ಮಾತಾಡಿದ್ದಾರೆ, ಯಡಿಯೂರಪ್ಪ ಮಾತಾಡಿದ್ದಾರೆ, ಅವರೆಲ್ಲ ಏನು ಹೇಳ್ತಾರೆ ನೋಡೋಣ. ಕರ್ನಾಟಕದಲ್ಲಿ ಏನು ಭಿನ್ನಮತೀಯ ಚಟುವಟಿಕೆಗಳಿತ್ತೋ ಅಷ್ಟೇ ಅಲ್ಲೂ ನಡೆಸ್ತಾ ಇದ್ದರು. ಅದಕ್ಕೆ ಅಲ್ಲಿ ಜನ ಉತ್ತರ ಕೊಟ್ಟಿದ್ದಾರೆ, ಅದೇ ಉತ್ತರ ಇಲ್ಲೂ ಕೊಡ್ತಾರೆ. ಭ್ರಷ್ಟಾಚಾರದ ಬಗ್ಗೆ ಕೂಡ ಯಾರು ಇದ್ರೆಲ್ಲ ಹೊರಗೆ ಹೋಗಿದ್ದಾರೆ. ಈಗ ಸಂಘಟನಾತ್ಮಕವಾಗಿ, ವೈಚಾರಿಕವಾಗಿ, ಅಭಿವೃದ್ಧಿ ದಿಕ್ಕಿನಲ್ಲಿ ಗುಜರಾತ್ನಲ್ಲಿ ಜನ ಬೆಂಬಲ ಕೊಟ್ಟಿದ್ದಾರೆ. ನಾನೇ ಅಂತ ಅಂದ್ಕೊಂಡು ಜಾತಿಯ ಹೆಸರಿನಲ್ಲಿ ಹೋದಂಥ ವ್ಯಕ್ತಿಗಳು ಬುದ್ಧಿ ಕಳಿಸಿದ್ದಾರೆ. ಅದೇ ಫಲಿತಾಂಶ ಕರ್ನಾಟಕ ರಾಜ್ಯದಲ್ಲೂ ಕೂಡ ಬೆಂಬಲ ಸಿಗುತ್ತೆ ವಿಶ್ವಾಸ ನನಗೆ. ಗುಜರಾತ್ನ ಚುನಾವಣಾ ಫಲಿತಾಂಶ ಇದು ಇಡೀ ದೇಶದ ರಾಜಕೀಯಕ್ಕೆ ಒಂದು ಹೊಸ ದಿಕ್ಸೂಚಿ ಕೊಡುತ್ತೆ. ಕರ್ನಾಟಕ ರಾಜ್ಯಕ್ಕಂತೂ ಸ್ಪಷ್ಟ ಸಂದೇಶ ಕೊಡ್ತದೆ. ಕರ್ನಾಟಕ ರಾಜ್ಯದಲ್ಲಿ ಜಾತಿ ರಾಜಕಾರಣ ಇರುವಂಥದ್ದು ನಾವು ನೋಡಿದ್ದೇವೆ. ವಿಶೇಷವಾದಂಥ ಜಾತಿ ರಾಜಕಾರಣಗಳು ಕರ್ನಾಟಕ ರಾಜ್ಯದ ರಾಜಕಾರಣವನ್ನು ಕಲುಷಿತಗೊಳಿಸಿದ್ದನ್ನು ನಾವು ಕಂಡಿದ್ದೇವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಆ ಜಾತಿ ರಾಜಕಾರಣಕ್ಕಿಂತ
ಬದುಕಿನ ಭವಿಷ್ಯದ ಬಗ್ಗೆ ಚಿಂತನೆ ಮಾಡುವಂಥ ಅಭಿವೃದ್ಧಿಯ ರಾಜಕಾರಣಕ್ಕೆ ಹೆಚ್ಚು ಒತ್ತು ಕೊಡಬೇಕು ಅಂತ ಹೇಳುವಂಥ ಭಾರಿ ಸ್ಪಷ್ಟ ಸಂದೇಶ ಗುಜರಾತಿಂದ ಹೋಗಿದೆ. ಇದಕ್ಕಿಂತ ವಿಭಿನ್ನವಾದಂಥ ರಾಜಕಾರಣ ಕರ್ನಾಟಕದಲ್ಲಿ ನಡೆಯುವುದಿಲ್ಲ. ಮೋದಿ ಬ್ರ್ಯಾಂಡ್ಗೆ ದೊರಕಿದಂಥ ಜಯ, ಬಿಜೆಪಿಯ ಜಯ ಆಗಿದ್ದರೆ ಹಿಮಾಚಲ ಪ್ರದೇಶದಲ್ಲಿ ದೊಡ್ಡ ಹಿನ್ನಡೆ ಆಗ್ತಾ ಇರಲಿಲ್ಲ. ಆದ್ದರಿಂದ ದೇಶದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಜನ ಕೈ ಬಿಡ್ತಾ ಇದ್ದಾರೆ ಅನ್ನೋದಕ್ಕೆ ಒಂದು ತಾಜಾ ಉದಾಹರಣೆ ಹಿಮಾಚಲ ಪ್ರದೇಶದ ಫಲಿತಾಂಶ. ಹಿಮಾಚಲದ ಮತದಾರರಲ್ಲಿ ಅವರಿಗೆ ಕೃತಜ್ಞತೆ ಸಲ್ಲಿಸ್ತೇನೆ. ಕಾಂಗ್ರೆಸ್ ಪಕ್ಷವನ್ನು ಮತ್ತೊಂದು ಬಾರಿ ಆರಿಸಿದ್ದಾರೆ, ಮತ್ತೊಂದು ಬಾರಿ ಆ ರಾಜ್ಯದ ಅಭಿವೃದ್ಧಿಗೆ ಪ್ರಗತಿಗೆ ಅವಕಾಶವನ್ನು ಕಾಂಗ್ರೆಸ್ ಪಕ್ಷಕ್ಕೆ ಕೊಟ್ಟಿದ್ದಾರೆ. ಅದಕ್ಕಾಗಿ ಅವರಿಗೆ ವಿಶೇಷವಾದ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಗುಜರಾತ್ನಲ್ಲಿ ಕೂಡ ನಮ್ಮ ಪಕ್ಷದ ಕಾರ್ಯಕರ್ತರು ಬಹಳಷ್ಟು ಶ್ರಮ ಬಿದ್ದು ಕೆಲಸ ಮಾಡಿದ್ದಾರೆ. ಅದೇ ರೀತಿ ಮತದಾರರು, ಗುಜರಾತಿನ ಮತದಾರರು ಕೂಡ ಅವರಿಗೆ ನಾನು ನಮ್ಮ ಪಕ್ಷಕ್ಕೆ ಕೊಟ್ಟಿರ್ತಕ್ಕಂಥ ಇನ್ನೂ ಸಂಪೂರ್ಣವಾಗಿ ಮುಗಿದಿಲ್ಲ, ಆದರೂ ಕೂಡ 64 ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಿದ್ದಾರೆ. ಅದಕ್ಕಾಗಿ ಅವರಿಗೆ ಅಭಿನಂದನೆ ಸಲ್ಲಿಸ್ತೇನೆ. ಇಲ್ಲಿ ಒಂದು ಅಂಶವನ್ನು ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು, ಮೋದಿಯವರು ಏನು ಗುಜರಾತಿಗೆ ಅಷ್ಟೇ ಸೀಮಿತವಾಗಿದ್ದಾರೆ ಅನ್ನೋದನ್ನು ಇದು ತೋರಿಸುತ್ತೆ. ಒಂದು ವೇಳೆ ಇದು ಭಾರತೀಯ ಜನತಾ ಪಾರ್ಟಿಯ ವಿಕ್ಟರಿ ಆಗಿದ್ದರೆ ಹಿಮಾಚಲ ಪ್ರದೇಶದಲ್ಲಿ ಕೂಡ ಬಿಜೆಪಿ ವಿಕ್ಟರಿ ಆಗಬೇಕಾಗಿತ್ತು. ಇದು ಬಿಜೆಪಿ ಮತ್ತು ಕಾಂಗ್ರೆಸ್ ಮುಖಂಡ KPCC ಅಧ್ಯಕ್ಷರಾದ ಪರಮೇಶ್ವರ್ ಅವರ ರಿಯಾಕ್ಷನ್ಗಳನ್ನು ನೋಡಿದರೆ, ಇನ್ನು ಅತಿಥಿಗಳು ನನ್ನ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ಬಿಜೆಪಿ ಮುಖಂಡ ಶಾಸಕ ರವಿಸುಬ್ರಹ್ಮಣ್ಯ ಅವರಿದ್ದಾರೆ. ರವಿಸುಬ್ರಹ್ಮಣ್ಯ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಂಗ್ರೆಸ್ ಮುಖಂಡರು ಮತ್ತು ಶಾಸಕರಾದಂಥ TV ಜಯಚಂದ್ರ ಅವರಿದ್ದಾರೆ. ಜಯಚಂದ್ರ ಸ್ಟುಡಿಯೋಗೆ ಸ್ವಾಗತ. KJP ಮುಖಂಡ ಧನಂಜಯ್ ಕುಮಾರ್ ಇದ್ದಾರೆ. ಧನಂಜಯ್ ಕುಮಾರ್ ಸ್ಟುಡಿಯೋಗೆ ಸ್ವಾಗತ. ಮತ್ತು ನಮಸ್ಕಾರ. ಸ್ವತಃ ಚುನಾವಣೆಯನ್ನು ಹತ್ತಿರದಿಂದ ಗಮನಿಸಿ ಗುಜರಾತ್ನಾದ್ಯಂತ ಸಂಚರಿಸಿ ವರದಿ ಮಾಡಿದಂಥ ಅಜಿತ್ ಕೂಡ ನಮ್ಮ ಜೊತೆ ಇದ್ದಾರೆ. ಅಜಿತ್, ಕಾರ್ಯಕ್ರಮಕ್ಕೆ ಸ್ವಾಗತ. ಅಜಿತ್ ಜೊತೆ ಎಲ್ಲರ ಜೊತೆ ಮಾತಾಡ್ತೀನಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅದರ ಜೊತೆಗೆ ಕರ್ನಾಟಕಕ್ಕೆ ಈ ಚುನಾವಣೆಯ ಫಲಿತಾಂಶ ಏನು ಸಂದೇಶ ಕೊಡುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡೋಣ. ಅದಕ್ಕೆ ಮೊದಲು ಒಂದು ಬ್ರೇಕ್. Bum 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 b